ನಮಸ್ಕಾರ ವೀಕ್ಷಕರೇ, ಇದು ಅರಿವಿನ ದಾರಿಯಲ್ಲಿ ಮಾಲಿಕೆಯ ಆಚಾರ ವಿಚಾರ ಸರಣಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ನಾವು ಈ ಸಂಚಿಕೆಗಳಲ್ಲಿ ಹೊಸ ಹೊಸ ವಿಷಯಗಳನ್ನು, ಹೊಸ ಹೊಸ ಅರಿವಿನ ದಾರಿಗಳನ್ನು ಶೋಧಿಸ್ತಾ ಇದ್ದೇವೆ. ಇದು ನಿರಂತರವಾದ ಒಂದು ಪ್ರಕ್ರಿಯೆ. ಜ್ಞಾನ ಮನುಷ್ಯನನ್ನು ವಿವೇಕಿಯಾಗಿಸುತ್ತೆ, ಸರಿ ತಪ್ಪುಗಳ ನಿರ್ಣಯವನ್ನು ಅವನೊಳಗಡೆ ತಂದುಕೊಡತ್ತೆ. ಈ ಕಾರಣಕ್ಕಾಗಿ ಬರೀ ಜ್ಞಾನ ಕೇಳಿ ಅದನ್ನು ಅನುಸರಿಸದೇ ಇದ್ದರೆ ಅದು ನಮ್ಮ ಪ್ರಯೋಜನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕೇಳಬೇಕು, ಮನನ ಮಾಡಿಕೊಳ್ಬೇಕು, ಅರ್ಥೈಸಿಕೊಳ್ಬೇಕು, ಅದನ್ನು ಅನುಭವಿಸಬೇಕು, ಜೊತೆಗೆ ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಆಗತಾನೇ ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗತ್ತೆ. ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯವು ಪ್ರತಿಯೊಬ್ಬ ಬ್ರಹ್ಮಕುಮಾರ ಕುಮಾರಿಗೂ ಹೇಳುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳುವಂಥ ಒಂದು ಸರಳವಾದ ಸತ್ಯ ಏನು ಅಂದರೆ, ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಇದು ನಾಲ್ಕು ಆಧಾರ ಸ್ತಂಭಗಳು ಅಂತ. ಜ್ಞಾನವನ್ನು ಯೋಗವಾಗಿಸುವ, ಯೋಗದಿಂದ ಆ ವಿಶೇಷತೆಯನ್ನು ಧಾರಣೆ ಮಾಡುವ, ಧಾರಣೆಯ ಮೂಲಕ ವಿಶ್ವ ಸೇವೆಯನ್ನು ಮಾಡುವ ಒಂದು ಸದಾವಕಾಶದ ಒಂದು ಸುಂದರ ಸಂಯೋಜನೆಯನ್ನು ಅಲ್ಲಿ ನೋಡಬಹುದು ನಾವು. ಇವತ್ತು ಧಾರಣೆಯ ಬಗ್ಗೆ ಕೆಲವು ಮಾತುಗಳನ್ನು ಕೇಳೋಣ. ಧಾರಣೆ ಅಂದರೆ ಏನು, ಅದರ ವಿಶೇಷತೆ ಏನು ಅನ್ನೋದನ್ನು ಬ್ರಹ್ಮಕುಮಾರ ಡಾಕ್ಟರ್ ಕನ್ರಾಡಿ ವಾದಿರಾಜ್ ಅಣ್ಣವರು ನಮಗೆ ತಿಳಿಸಿಕೊಡ್ಲಿಕ್ಕೋಸ್ಕರ ನಮ್ಮ ಜೊತೆಯಲ್ಲಿದ್ದಾರೆ. ಓಂ ಶಾಂತಿ ಅಣ್ಣ. ಓಂ ಶಾಂತಿ ಅಣ್ಣವರೇ. ಇವತ್ತು ಜ್ಞಾನದ ಬಗೆಗಿನ ಅರಿವು ಮಾತ್ರ ಅಲ್ಲ, ಅರಿವನ್ನು ನಾವು ಅನುಭವವಾಗಿಸುವ, ಅದನ್ನು ಪ್ರಜ್ಞೆಯಾಗಿಸುವ, ಅದನ್ನು ಸಂವೇದನೆಯಾಗಿಸುವ ಒಂದು ಹಂತ ಇದೆ. ಜ್ಞಾನ ನಮಗೆ ಅರ್ಥ ಆಗ್ಬೋದು ಅಥವಾ ಆಗದೇ ಇರಬಹುದು. ಅದನ್ನು ಅರಿವಿನ ಸ್ತರಕ್ಕೆ ತೆಗೆದುಕೊಂಡು ಹೋಗೋದು ಅಥವಾ ಪ್ರಜ್ಞೆಯ ಸ್ತರಕ್ಕೆ ತೆಗೆದುಕೊಂಡು ಹೋದಾಗ ಅದರ ಸಂವೇದನೆ ನಮ್ಗೆ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ, ಅದು ತತ್ವಶಾಸ್ತ್ರದ ಪರಿಭಾಷೆಗಳು. ಧಾರಣಾತ್ ಧರ್ಮ, ಅದನ್ನೇ ನಾವು, ಅದರಿಂದಲೇ ಧರ್ಮದ ಮಹತ್ವ ಗೊತ್ತಾಗ್ತದೆ. ಯಾವಾಗ ನಾವು ಧಾರಣೆ ಮಾಡ್ತೇವೆ ಅದೇ ಧರ್ಮ ಆಗ್ತದೆ. ಇನ್ನೂ ಅದನ್ನು ಸರಳವಾಗಿ ಹೇಳುದಿದ್ರೆ, ನಾವು ಏನು ಸತ್, ಸತ್ಯ ಅಥವಾ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೌಲ್ಯಗಳನ್ನು ನಾವು ಜ್ಞಾನ ಮತ್ತು ಯೋಗದ ಮೂಲಕ ನಮ್ಮದನ್ನಾಗಿ ಮಾಡಿಕೊಂಡಿದ್ದೇವೆ, ಅದನ್ನು ನಾವು ಒಳ್ಳೆಯ ರೀತಿಯಿಂದ ಆಚರಿಸುವಂಥದ್ದು, ಅದೇ ಧರ್ಮ ಅಂತ ಆಗ್ತದೆ. ಇನ್ನೂ ಒಂದು ಸುಭಾಷಿತ ಬಹಳ ಚೆನ್ನಾಗಿ ಹೇಳ್ತದೆ, ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪ, ಆಚಾರ ಪರಮಂ ಜ್ಞಾನಂ, ಆಚಾರಾತ್ ಕಿಂನ ಸಾಧ್ಯತೆ ಅಂತೇಳಿ. ನಾವು ಏನು ಜ್ಞಾನವನ್ನು ತಿಳಿದಿದ್ದೇವೆ ಅದನ್ನು ಯೋಗದ ಮೂಲಕ ನಾವು ಅದನ್ನು ಅದರ ಶಕ್ತಿಯನ್ನು ಪಡೆದಿದ್ದೇವೆ, ಅದನ್ನು ಆಚರಿಸಬೇಕು. ಆಚರಿಸುವಂತಹದ್ದೇ ಧರ್ಮ. ಧರ್ಮ ನಮ್ಮ ಮನವಚನ ಕರ್ಮಗಳಲ್ಲಿ ಕಾರ್ಯರೂಪಕ್ಕೆ ತರುವುದೇ ಧರ್ಮ. ಇನ್ನೂ ಸರಳವಾಗಿ ಹೇಳುವುದಿದ್ರೆ, ಇನ್ನೂ ಅದನ್ನು ಸೂಕ್ಷ್ಮವಾಗಿ ಅದರ ಒಳಗಿನ ಮರ್ಮವನ್ನು ಅರಿತು ಹೇಳುವುದಿದ್ರೆ, ಸತ್ ಎನ್ನುವಂತಹದ್ದು ಅಂದರೆ ಒಳ್ಳೆಯದು, ಅಂತಹ ಸತ್ನ ಅದರ ಸ್ವರೂಪವೇ ಆತ್ಮ. ಸತ್ನ ಸ್ವರೂಪವೇ ಆತ್ಮ. ಸತ್ ಅಂದರೆ ಪರಮಾತ್ಮ ಅಂತ ಕೂಡ ಅದರ ಅರ್ಥ ಇದೆ. ಈ ಎರಡೂ ವಿಶೇಷವಾದಂತಹ ಆ ಒಳ್ಳೆಯತನದ ಒಂದು ಪ್ರತೀಕ ಅದು. ಆತ್ಮ ಅದರ ಮೂಲ ಗುಣವೇ ಒಳ್ಳೆಯತನ ಎನ್ನುವಂತಹದ್ದು. ಪರಮಾತ್ಮ ಎನ್ನುವುದು ಉನ್ನತವಾದಂತಹ ಎಲ್ಲ ಒಳ್ಳೆಯತನವನ್ನು ಒಳಗೊಂಡಿರುವಂತಹ, ಇಡೀ ಎಲ್ರಿಗೂ ಉನ್ನತವಾದಂತಹ ಮೌಲ್ಯ ಅಂತ ಹೇಳ, ಮೌಲ್ಯಗಳ ಭಂಡಾರ ಅಂತ ಹೇಳ್ಬೋದು. ಅದನ್ನು ನಮ್ಮ ಭಾವನೆಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ತರುವಂತಹದ್ದೇ ಧಾರಣೆ.
ಮಾತಿನಲ್ಲಿ ಭಾವನೆ ಭಾವನೆಯಲ್ಲಿ ಮೊದಲು ಭಾವನೆ ಭಾವನೆಯ ಸತ್ ಭಾವನೆ ಸದ್ ಭಾವನೆ ಸತ್ ದೃಷ್ಟಿ ಸದೃಷ್ಟಿ ದೃಷ್ಟಿಯಲ್ಲಿ ಮಾತಿನಲ್ಲಿ ಮಾತಿನಲ್ಲಿ ಸತ್ಯ ಮಾತು ಸತ್ಯ ಮಾತು ಕರ್ಮದಲ್ಲಿ ಸತ್ಕರ್ಮ ಸತ್ಕರ್ಮ ಹೌದು ಅಲ್ಲಿ ಸತ್ ಅನ್ನುವ ಶಬ್ದ ಎಷ್ಟು ಚೆನ್ನಾಗಿ ಬರ್ತದೆ ಇದನ್ನೇ ನಾವು ಧಾರಣೆ ಅಂತ ಧಾರಣೆ ಹೇಳುವಂತಹದ್ದು ಈ ಧಾರಣೆಗೆ ಬಹಳ ಮಹತ್ವ ಇದೆ ನಾವು ಆ ಧಾರಣೆ ಮಾಡುವಾಗಲೇ ಅನುಭವ ಮಾಡ್ತೇವೆ ಅದರ ಮಹತ್ವ ಏನು ಅದರ ಪ್ರಯೋಜನ ಏನು ಅದೆಲ್ಲವನ್ನು ಕೂಡ ನಾವು ಅನುಭವ ಮಾಡ್ತೇವೆ ಹೌದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಆನ್ ಅಮೌಂಟ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ಬೆಟರ್ ದ್ಯಾನ್ ಟನ್ಸ್ ಆಫ್ ನಾಲೆಜ್ ಅಂತ ಹೇಳಿ ಇವತ್ತು ಪ್ರಪಂಚ ಬೇಕಾದಷ್ಟು ಜ್ಞಾನ ಇದೆ ಬೇಕಾದಷ್ಟು ತಿಳ್ಕೊಂಡಿರ್ಬೋದು ಆದರೆ ಅನುಭವ ಇಲ್ಲದಿದ್ದರೆ ತನ್ನ ಜೀವನದಲ್ಲಿ ಅದನ್ನು ಅನುಭವಕ್ಕೆ ತಾರದೇ ಇದ್ದರೆ ಅದೇನು ಪ್ರಯೋಜನಕ್ಕೆ ಬರುವುದಿಲ್ಲ ಇದನ್ನು ನಾವಿವತ್ತು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಆಚರಣೆ ಮಾಡಿ ಆ ಧರ್ಮದ ಪಾಲನೆ ಮಾಡುವುದನ್ನು ನೋಡ್ತಾ ಇದ್ದೀವಿ ಹೇಳಿದ್ರಿ ಬಹಳ ಮುಖ್ಯವಾಗಿ ಒಂದು ನಾಲ್ಕು ಅಂಶಗಳ ಕುರಿತು ನೀವು ಗಮನ ಕೊಟ್ರಿ ಒಂದು ಸದ್ಭಾವ ಭಾವನೆಗಳ ಮೂಲಕ ನಾವು ಇತರರಿಗೆ ಶುಭವನ್ನು ಹಾರೈಸಬಹುದು ನಮ್ಮ ಭಾವನೆಗಳ ಮೂಲಕ ಎದುರಿದ್ದವರನ್ನು ಪರಿವರ್ತನೆ ಅಷ್ಟು ಶಕ್ತಿಶಾಲಿಯಾಗಿದೆ ನಿಮ್ಮ ಪ್ರಕಾರ ಯೋಗ ಅನ್ನೋದು ಅಂತ ಶಕ್ತಿಯನ್ನು ತಂದುಕೊಡುತ್ತೆ ನಮ್ಮೊಳಗೆ ಈಗ ಬುದ್ಧನನ್ನ ನೋಡಿದಾಗ ಅಂಗುಲಿಮಾಲ ಬದಲಾದ ಹಾಗೆ ಒಬ್ಬ ಜ್ಞಾನಿಯಾದವ ಒಂದು ಭಾವನೆಗಳ ಮೂಲಕವೂ ಅವನು ನಿಜವಾದ ಆ ಜ್ಞಾನದ ಧಾರಣೆ ಮಾಡಿದರೆ ಭಾವನೆಗಳ ಮೂಲಕ ಸಮಾಜವನ್ನು ಶುದ್ಧಿಗೊಳಿಸಲಿಕ್ಕೆ ಸಾಧ್ಯ ಅಂದ್ರೆ ಸ್ವಯಂ ಪರಿವರ್ತನೆ ಆಗುವುದರ ಜೊತೆಗೆ ಅನ್ಯರನ್ನು ಪರಿವರ್ತಿಸಲಿಕ್ಕೆ ಸಾಧ್ಯ ಹಾಗಾಗಿ ಆ ಧಾರಣೆ ಬಹಳ ಮುಖ್ಯ ನಾನು ಮೊದಲು ಅದನ್ನು ಅನುಸರಿಸಬೇಕಾಗುತ್ತೆ ಆಮೇಲೆ ಇತರರಿಗೆ ನಾವು ಹೇಳಬೇಕು ಧಾರಣೆ ಅಂತ ಹೇಳಿದ್ರೆ ಪರಿವರ್ತನೆ ಅಂತ ಕೂಡ ಹೇಳ್ಬೋದು ಪರಿವರ್ತನೆ ಅಂತ ಅನ್ನುವ ಶಬ್ದದ ಮೂಲಕ ಅದನ್ನು ಹೇಳ್ಬೋದು ಇವತ್ತಿನ ಸಮಾಜ ಮಾಲಿನ್ಯಗೊಂಡಿರೋದು ಕೂಡ ಭಾವ ಮಾಲಿನ್ಯ ಬಹಳ ದೊಡ್ಡದು ಮನಸ್ಸುಗಳೇ ಸರಿ ಇಲ್ಲ ಯಾರು ಹೇಗೆ ಯೋಚನೆ ಮಾಡ್ತಿದಾರೋ ಅಂತ ನಮಗೆ ಗೆಸ್ ಕೂಡ ಮಾಡೋಕ್ಕಾಗದೆ ಇರುವ ಹಾಗೆ ಪ್ರತಿಯೊಂದು ಕೆಟ್ಟ ಆಲೋಚನೆಗಳನ್ನು ತುಂಬಿದ ಬಹಳಷ್ಟು ಜನ ಇರುವ ಈ ಜಗತ್ತಿನಲ್ಲಿ ಹಾಗಾಗಿ ನಾವು ಎಷ್ಟೋ ಸಲ ಯೋಚನೆ ಮಾಡ್ತೇವೆ ಈ ಜಗತ್ತು ಕೆಟ್ಟೋಗಿದೆ ಅಂತ ನಾವು ಮಾತಾಡ್ತೇವೆ ನಾಟ್ ಬಿಕಾಸ್ ಆಫ್ ದ ವೈಲೆನ್ಸ್ ಆಫ್ ದ ಬ್ಯಾಡ್ ಪೀಪಲ್ ಬಟ್ ಸೈಲೆನ್ಸ್ ಆಫ್ ದ ಗುಡ್ ಪೀಪಲ್ ಅಂತ ಒಂದು ಮಾತಿದೆ ಇವತ್ತು ಒಳ್ಳೆಯ ಜನರ ಮೌನವೂ ಕೂಡ ಇವತ್ತು ಸಮಾಜವನ್ನು ಹಾದಿ ತಪ್ಪಿಸ್ತಾರೆ ಕೇವಲ ಕೆಟ್ಟ ಜನರ ಹಿಂಸೆಯಿಂದ ಮಾತ್ರ ಅಲ್ಲ ನಾಟ್ ಬಿಕಾಸ್ ಆಫ್ ದ ವೈಲೆನ್ಸ್ ಆಫ್ ದ ಬ್ಯಾಡ್ ಪೀಪಲ್ ಬಟ್ ಬಿಕಾಸ್ ಆಫ್ ದ ಸೈಲೆನ್ಸ್ ಆಫ್ ದ ಗುಡ್ ಪೀಪಲ್ ಅಂತ ಸೊ ಹೀಗಾಗಿ ನಾವು ಒಳ್ಳೆಯ ಭಾವನೆಯನ್ನು ಈ ಸಮಾಜಕ್ಕೆ ತಲುಪಿಸುವ ಮೂಲಕ ಈ ಸಮಾಜವನ್ನು ಹೇಗೆ ಪರಿವರ್ತಿಸಬಹುದು ಅಂತ ತಾವು ಧಾರಣೆ ಅನ್ನೋದನ್ನೇ ಪರಿವರ್ತನೆ ಅಂತ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾದದ್ದು ಪ್ರತಿನಿತ್ಯ ಜ್ಞಾನವನ್ನು ನಾವು ಕೇಳಬೇಕು ಅದೊಂದು ಅಭ್ಯಾಸವನ್ನು ಮಾಡಬೇಕು ಪ್ರತಿನಿತ್ಯ ಯೋಗವನ್ನು ಮಾಡಬೇಕು ಅದು ಆ ಶಿಕ್ಷಣದಲ್ಲಿ ನಿಮಗೆ ನೀಡುವಂತಹ ಕೆಲವು ನಿಯಮಗಳು ಅದನ್ನೇ ಶ್ರೀಮತ ಅಂತ ಹೇಳ್ತಾರೆ ಶ್ರೀಮತವನ್ನು ನಾವು ಕೇಳಿದಂತೆ ಅದನ್ನು ಅದರ ಪ್ರಕಾರ ನಡೆಯಬೇಕು ಶ್ರೀ ಅಂದ್ರೆ ಶ್ರೇಷ್ಠವಾದಂತಹ ಮತ ಅದು ಭಗವದ್ ಮತ ಹೌದು ಅದು ಭಗವದ್ಗೀತೆ ಒಂದು ಅರ್ಥದಲ್ಲಿ ಹೌದು ಹೌದು ಅದು ಎಲ್ಲ ಮನುಷ್ಯಾತ್ಮರಿಗೆ ಅನ್ವಯ ಆಗುವಂತಹದ್ದು ಪರಮಾತ್ಮ ಹೇಳಿದ ದೇಶ ವಿದೇಶಗಳ ಇತಿಮಿತಿಯಲ್ಲ ಅದು ಎಲ್ಲ ಕಟ್ಟಿ ಎಲ್ಲಗಳನ್ನು ಮೀರಿದಂತಹ ಒಂದು ಶ್ರೇಷ್ಠವಾದಂತಹ ಮತ ಎಲ್ಲ ಮತದವರಿಗೂ ಒಪ್ಪುವಂತಹ ಎಲ್ಲ ಮತದವರು ಅನುಸರಿಸಬೇಕಾದಂತಹ ಮತ ಆದ್ದರಿಂದ ಅದನ್ನು ಶ್ರೀಮತ ಅಂತ ಹೇಳಿ ಇದರಲ್ಲಿ ಹೇಳಲಾಗ್ತದೆ ಅಂದರೆ ಅದು ಇನ್ನೊಂದು ಬಹಳ ಸರಳವಾಗಿ ಹೇಳುದಿದ್ರೆ ಭಗವಂತ ಏನು ಜ್ಞಾನವನ್ನು ಕೊಟ್ಟಿದ್ದಾರೆ ಅದರಂತೆ ನಡೆಯುವುದು ಅಷ್ಟೇ ಹೌದು ನಾವು ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ ಮಕ್ಕಳು ತಂದೆ ತಾಯಿ ಹೇಳಿದಾಗ ಕೇಳಬೇಕು ಕೇಳಬೇಕು ಅಂತಂದರೆ ಅರ್ಥ ಕಿವಿಯಿಂದ ಕೇಳಿದರೆ ಸಾಲದು ಅವ್ರು ಏನು ಹೇಳ್ತಾರೆ ಅದನ್ನು ಇವರು ಏನು ಕೇಳ್ತಾರೆ ಅದರಂತೆ ನಡೆಯಬೇಕು ಅಂತ ಅರ್ಥ ನಡೀಬೇಕು ನೋಡು ನಾನು ಹೇಳಿದಾಗ ಕೇಳಬೇಕು ಅಂತೇಳಿ ನಾವು ಮಕ್ಕಳಿಗೆ ಜೋರು ಮಾಡ್ತೀವಿ ಕೇಳಬೇಕು ಅಂದ್ರೆ ಅರ್ಥ ಏನು ನಡೀಬೇಕು ಕಿವಿಯಲ್ಲಿ ಕೇಳಿದ್ರೆ ಸಾಕು ಅಂತ ಅರ್ಥ ಅಲ್ಲ ನಡೀಬೇಕು ಅದರ ಪ್ರಕಾರ ನೀನು ನಡೀಬೇಕು ಅನುಸರಿಸಬೇಕು ಅಂತ ಹೇಳುವ ಅರ್ಥ ಅದು ದೊಡ್ಡ ಆದರ್ಶ ನಮ್ಮ ದೇಶದಲ್ಲಿ ಇದೆ ಪಿತೃವಾಕ್ಯ ಪರಿಪಾಲನೆ ಆಮೇಲೆ ಮಾತೃದೇವೋ ಭವ
ತಾಯಿ ತಂದೆ ತಾಯಿಗಳನ್ನು ನಾವು ಬಹಳ ಅತ್ಯಂತ ಗೌರವದಿಂದ ಕಾಣ್ತೀವಿ. ಅವರು ಹೇಳಿದ ಒಂದು ಮಾತನ್ನು ಚಾಚು ತಪ್ಪದೆ ಪಾಲಿಸ್ತೀವಿ. ಅದು ಬರೇ ಅವರು ಇರುವಾಗ ಮಾತ್ರ ಅಲ್ಲ, ಅವರು ಹೋದ ಮೇಲೂ, ಅವ್ರು ನಮ್ಮನ್ನು ಅಗಲಿದ್ದ ಮೇಲೂ ನಮ್ಮ ತಾಯಿ ಹೇಳಿದರು, ನಮ್ಮ ತಂದೆ ಹೀಗೆ ಹೇಳಿದರು ಅಂತೇಳಿ. ಈಗ ಭಗವಂತನೇ ತಂದೆ ತಾಯಿಯಾಗಿ ನಮಗೆ ಹೇಳುವಾಗ ನಾವು ಅದನ್ನು ಎಷ್ಟು ಚೆನ್ನಾಗಿ ಪಾಲನೆ ಮಾಡಬೇಕು. ಆದರೆ ಇವತ್ತು ನಾವು ಸಮಾಜದಲ್ಲಿ ಏನು ಕಾಣ್ತಾ ಇದ್ದೀವಿ, ನಮ್ಮ ಮನೆ ಮನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳು ಹೇಳಿದನ್ನು ಕೇಳುವಂತಹ ಪರಿಸ್ಥಿತಿ ಬಂದಿದೆ. ಅಷ್ಟು ಅಷ್ಟು ವಿಪರೀತ ಆಗಿಬಿಟ್ಟಿದೆ, ವಿಪರೀತ ಆಗಿಬಿಟ್ಟಿದೆ. ಈಗ ಯಾರು ಯಾರಿಗೆ ಬುದ್ಧಿ ಹೇಳುವ ಹಾಗೆ ಇಲ್ಲ. ಶಾಲೆಗಳಲ್ಲಿ ಗುರುಗಳು ಮಕ್ಕಳಿಗೆ ಬುದ್ಧಿ ಹೇಳುವ ಸ್ಥಿತಿ ಇಲ್ಲೇ ಇಲ್ಲ. ಕಂಪ್ಯೂಟರ್ ಹಿಡಿದ ಮಗ, ಕಂಪ್ಯೂಟರ್ ಜೊತೆ ಏನೋ ಕೆಲಸ ಮಾಡುವ ಮಗ ಕಂಪ್ಯೂಟರ್ ಹೇಳಿದಾಗ ಕೇಳ್ತಾನೆ ಹೊರತು ತಂದೆದ ಹೇಳಿದಾಗ ಕೇಳುದಿಲ್ಲ. ಅವನಿಗೆ ಅದೇ ದೇವರು, ಅದೇ ಅವನಿಗೆ ದೊಡ್ಡದು. ಇವತ್ತು ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನ ಎನ್ನುವಂತಹದ್ದು ತುಂಬಾ ಹದಗೆಟ್ಟಿದೆ ಎನ್ನುವುದನ್ನು ನಮಗೆ ನೋಡಿದಾಗ ಗೊತ್ತಾಗ್ತದೆ. ಈಗ ಭಾವನೆಗಳ ಮೂಲಕ ನಾವು ಆ ಶುದ್ಧಿಯನ್ನ ಮಾಡಬೇಕು. ನಾವು ಒಬ್ಬರನ್ನು ನೋಡಿ ಇನ್ನೊಬ್ರು ಕಲಿಬೇಕು. ಹೌದು, ಭಗವಂತನ ಒಂದು ಮಹಾವಾಕ್ಯ ಇದೆ ಏನು ಅಂತ ಹೇಳಿದ್ರೆ, ನಿನ್ನನ್ನು ನೋಡಿ ಇತರರು ಕಲಿಬೇಕು ಅಂತೇಳಿ. ನಾವು ಮನೆಯಲ್ಲೆಲ್ಲ ಬರೀ ಈ ಶುದ್ಧಿ ಮಾಡಿದ್ರೆ ಮಾತ್ರ ಸಾಲದು. ಈಗ ಪೂಜೆ ಎಲ್ಲ ಮಾಡ್ಬೇಕಾದ್ರೆ, ಆಚರಣೆಗಳನ್ನ ಮಾಡ್ಬೇಕಾದ್ರೆ, ಮನೆಯನ್ನ, ದೇವರನ್ನ, ದೇವರ ಮನೆ, ಇದನ್ನ ಮಾತ್ರ ಶುದ್ಧಿ ಮಾಡೋದು ಅಂತಲ್ಲ. ಭಾವಶುದ್ಧವು ಮುಖ್ಯ. ಭಾವನೆಗಳ ಮೂಲಕವು ಒಳ್ಳೆಯದನ್ನ ನಾವು ಧಾರಣೆ ಮಾಡಬೇಕು. ಹಾಗೆ ಸದ್ಭಾವ ಅಂತ ಅನ್ನೋದು ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಬಹಳ ಮುಖ್ಯವಾದ ಒಂದು ಆಧಾರ ಸ್ತಂಭ. ಹೌದು, ಇದು ಏನು ಅಂತ ಹೇಳಿದ್ರೆ, ಈ ಭಾವನೆಯನ್ನು ನಾವು ಸದ್ಭಾವನೆಗೊಳಿಸಿಬಿಟ್ರೆ ಉಳಿದದ್ದೆಲ್ಲವೂ ಅದನ್ನು ಅನುಸರಿಸಿ ಶುಭ ಭಾವ, ಶುಭ ಭಾವನೆ ಅಂತಾನೆ ಅದನ್ನು. ಹಾಗಾಗಿ ಪ್ರತಿಯೊಬ್ಬರ ಬಗ್ಗೆನೂ ಒಳ್ಳೆಯ ಭಾವನೆಯನ್ನ ತಾಳೋದು, ಇದೊಂಥರ ಮಾನಸಿಕವಾದ ಥೆರಪಿ ಅಂತ ನಂಗೆ ಅನ್ಸುತ್ತೆ. ಇದನ್ನ ಒಂದು ಒಂದು ಬಗೆಯ ಟ್ರೈನಿಂಗ್, ನಮ್ಗೆ ಆ ತರದ ಒಂದು ಟ್ರೈನಿಂಗ್ ಕೂಡ ಅಲ್ಲಿ ಸಿಕ್ಕತ್ತೆ. ಅದನ್ನ ಧರಿಸಬೇಕು ನಾವು, ಧಾರಣೆ ಮಾಡಬೇಕು. ಇದ್ರ ಆಮೇಲೆ ತಾವು ಹೇಳಿದ್ರಿ ಸದ್ಭಾವ ಅಂತ ಹೇಳಿದ್ರಿ, ಆಮೇಲೆ ನಮ್ಮ ಮಾತು ಕೂಡ ಅದೇ ರೀತಿಯಲ್ಲಿ ಇರಬೇಕು, ಕರ್ಮ ಕೂಡ ಅದೇ ರೀತಿ. ಹಾಗೆ ಶುಭ ಭಾವನೆ, ಶುಭ ದೃಷ್ಟಿ, ನಮ್ಮ ದೃಷ್ಟಿಯನ್ನು ಕೂಡ ಉತ್ತಮವಾಗಿ ಕೊಡುವುದರ ಅದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಮೌಲ್ಯಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ರಿ. ಅದು ಹೇಗೆ ಇವತ್ತಿನ ಕಾಲದಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯವೇ? ನಾವು ಮಾತ್ರ ಒಳ್ಳೆಯದನ್ನು ಎಣಿಸಿದರೆ ಸಾಕ, ಬೇರೆಯವರು ಅದನ್ನು ಅನುಸರಿಸುವುದು ಬೇಡವಾ ಎನ್ನುವ ಪ್ರಶ್ನೆ ಬರ್ತದೆ. ಕೆಲವರು ಹಾಗೆ ಅದನ್ನು ನಿರಾಕರಿಸ್ತಾರೆ. ನೀವು ಹೇಳುವುದು ಸುಲಭ, ಆದರೆ ಮಾಡುವುದು ಕಷ್ಟ ಅಂತೇಳಿ. ಆದರೆ ಯಾವಾಗ ನಾವು ಸತ್ ಭಾವನೆಯನ್ನು ತಾಳ್ತೇವೆ, ಅದರ ಜೊತೆಯಲ್ಲಿ ನಮಗೊಂದು ಶಕ್ತಿಯೂ ಬರ್ತದೆ, ಅದರ ಜೊತೆಯಲ್ಲಿ ಒಳ್ಳೊಳ್ಳೆ ಮೌಲ್ಯಗಳೆಲ್ಲ ಸೇರಿಕೊಳ್ತವೆ. ಶಾಂತಿ, ಪ್ರೀತಿ, ದಯೆ, ಎಲ್ಲ ಮೌಲ್ಯಗಳು ಸೇರಿಕೊಳ್ತವೆ. ಅದು ಒಮ್ಮೆ ಅದು ವಿಫಲ ಆಗ್ಬೋದು, ಎರಡು ಸಲ ವಿಫಲ ಆಗ್ಬೋದು, ಆದರೆ ಅದು ಖಂಡಿತವಾಗಿ ಜಯವನ್ನು ಗಳಿಸಿಯೇ ಗಳಿಸ್ತದೆ. ಅದಕ್ಕೆ ಹಿಂದಿನವರು ಹೇಳಿದರು ಸತ್ಯಮೇವ ಜಯತೆ ಅಂತೇಳಿ. ಸಾತ್ವಿಕ ಗುಣವೇ ಜಯವನ್ನು ಗಳಿಸುವಂತಹದ್ದು. ನಮ್ಮ ಹಿಂದಿನ ಕಥೆಗಳಲ್ಲೆಲ್ಲ ಅದನ್ನೇ ನಾವು ನೋಡ್ತೇವೆ. ದೇವಾಸುರರ ಯುದ್ಧ ಆಯಿತು, ಕೊನೆಗೆ ಗೆದ್ದವರು ಯಾರು? ಸುರರೇ ಗೆದ್ದದ್ದು, ದೇವತೆಗಳೇ ಗೆದ್ದಿರುವಂತಹದ್ದು. ದೈವೀ ಗುಣ ಸಂಪನ್ನರಾದಂತಹ ದೇವತೆಗಳೇ ಗೆದ್ದಿರುವುದು, ಅಸುರರು ನಾಶ ಆಗಿ ಹೋದರು ಅಂತ ಹೇಳಿಯೇ ನಾವು ಕಾಣುವಂತಹದ್ದು. ಆದ್ದರಿಂದ ಅಸುರ ಅಂದ್ರೆ ಈ ಶಬ್ದದ ಅರ್ಥ ಹೇಗೆ ಅಂದ್ರೆ ಕೆಟ್ಟ ಗುಣಗಳಿರುವವರು ಅನ್ನುವ ಅರ್ಥ. ಹೌದು, ಸದ್ಭಾವಗಳನ್ನ ಯಾರು ಹೊಂದಿರ್ತಾರೆಯೋ ಅವರು ದೈವಿ ಗುಣಗಳನ್ನ ಯಾರು ಹೊಂದಿರ್ತಾರೆ, ಮಾನವೀಯತೆಯ ಒಂದು ದೊಡ್ಡ ಉತ್ತುಂಗದ ಪರಿಕಲ್ಪನೆ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿಗೆ ಆದ ಮೇಲೆ ನಾವು ನೆರವೇರಿಸಬೇಕಾದಂತಹ, ನಾವು ಸಲ್ಲಿಸಬೇಕಾದಂತಹ ಒಂದು ಕರ್ತವ್ಯಗಳ ನೆಲೆಯಲ್ಲಿ ಕೂಡ ಅದು ಕರ್ತವ್ಯಗಳು ಎಲ್ಲವೂ ಅನುಸರಿಸ್ತದೆ ಅದನ್ನ. ಆದರೆ ಇಲ್ಲಿ ಒಂದು ಜನಸಾಮಾನ್ಯರು ಅದನ್ನು ತಪ್ಪಾಗಿ ತಿಳಿಬಾರ್ದು. ಏನು ಅಂತ ಹೇಳಿದ್ರೆ, ಮಾನವ ಜೀವನದಲ್ಲಿಯೇ ಇದೆಲ್ಲವನ್ನು ಅನುಭವಿಸುವಂಥ ದೈವೀ ಗುಣಗಳನ್ನು ಅನುಭವಿಸುವುದು, ನಾವು ದೈವೀ ಗುಣಗಳನ್ನು ಧಾರಣೆ ಮಾಡುವಂಥದ್ದು ದೈವೀ ನಮ್ಮ ಮಾನವ ಜೀವನ ಮುಗ್ಧ ಮೇಲೆ ಅಲ್ಲ. ದೇವತಾ ಜೀವನ ಅಂತ ಎನ್ನುವಂಥದ್ದು ಮಾನವ ಜೀವನ ಬಿಟ್ಟು ಅಲ್ಲ, ಮಾನವ ಜೀವನದಲ್ಲಿಯೇ ನಾವು ದೈವೀ ಗುಣಗಳನ್ನು ಧಾರಣೆ ಮಾಡಿ ಸಮಾಜಕ್ಕೆ ತೋರಿಸಿದಾಗ ಅಲ್ಲಿ
ಆಸುರಿಯ ಗುಣಗಳು ಅದರ ಮುಂದೆ ನಿಲ್ಲೋದಿಲ್ಲ. ಅಂದ್ರೆ ನಮ್ಮ ಕಥೆಗಳಲ್ಲಿ ಕಾಣುವಂತದ್ದು ದೇವತೆಗಳು ಮತ್ತು ರಾಕ್ಷಸರು ಅನ್ನುವ ಪರಿಕಲ್ಪನೆಯನ್ನ ಇಲ್ಲಿ ಬಹಳ ನಾವೀನ್ಯತೆಯಿಂದ ಬಳಸಿದ ಹಾಗೆ ನಮ್ಗೆ ಕಾಣುತ್ತೆ. ಯಾಕೆಂದ್ರೆ ಅಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅನ್ನೋದು ಎರಡು ಸ್ಥೂಲವಾದ ವಿಷಯ ಸಂಗತಿಗಳಲ್ಲ, ಅದು ನಮ್ಮೊಳಗೆ ಇರುವ ಎರಡು ದ್ವಂದ್ವಗಳು. ಒಳಗೆ ಒಳ್ಳೆಯದು ನಮ್ಮೊಳಗೆ ಇದೆ, ಕೆಟ್ಟದ್ದು ನಮ್ಗೊಳಗಿದೆ. ಆ ಎರಡು ಶಕ್ತಿಗಳ ನಡುವೆ ಒಂದು ಸಂಘರ್ಷ ಇದ್ದೇ ಇರುತ್ತೆ. ಕೊನೆಗೂ ಯಾವುದು ಗೆಲ್ಲತ್ತೆ ಅಂತಂದ್ರೆ ದೈವಿಕ ಗುಣಗಳು ಗೆಲ್ತವೆ ಎಲ್ಲರಲ್ಲೂ. ಸತ್ಯವೇ ಗೆಲ್ತದೆ, ಸತ್ಯವೇ ಗೆಲ್ಲುತ್ತೆ. ಮತ್ತೆ ಇಲ್ಲಿ ಕೆಲವೆಲ್ಲ ನಾವು ನಿತ್ಯ ಜೀವನದಲ್ಲಿ ಧಾರಣೆ ಮಾಡುವಂತಹ ವಿಷಯಗಳನ್ನು ಈ ಜ್ಞಾನ ಮತ್ತು ಯೋಗದಿಂದ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ಕೆಲವು ಬಹಳ ಸರಳವಾಗಿರ್ತದೆ, ಆ ಸರಳವಾದಂತಹ ವಿಷಯಗಳನ್ನು ಕೆಲವು ನಮ್ಮ ಆಚರಣೆಗಳಲ್ಲಿ ಬಹಳ ದೊಡ್ಡದನ್ನಾಗಿ ಮಾಡಿದ್ದಾರೆ. ಆದರೆ ಈ ಶಿಕ್ಷಣ ಪಡೆದಾಗ, ಜ್ಞಾನವನ್ನು ಪಡೆದಾಗ ನಮಗೆ ಅದು ಅತ್ಯಂತ ಸರಳ ಆಗ್ತದೆ. ಏನು ಅಂತ ಹೇಳಿದರೆ, ಈಗ ದೈವಿ ಗುಣ ಆಸುರಿಯ ಗುಣ ಎನ್ನುವಂಥದ್ದು, ಈ ಯೋಗದಿಂದ ಆ ದೈವೀ ಗುಣಗಳನ್ನು ನಾವು ನಾಶ ಮಾಡಲಿಕ್ಕೆ ಆಗ್ತದೆ ಎನ್ನುವಂಥದ್ದು. ಅಂದರೆ ಈ ಯಜ್ಞಾಗಾದಿಗಳನ್ನೆಲ್ಲ ಮಾಡ್ತಾರೆ, ಯಜ್ಞಾಗಾದಿಗಳನ್ನು ಮಾಡಿ ಅದಕ್ಕೆ ಎಷ್ಟೋ ಅದರ ನಿಯಮಗಳೆಲ್ಲ ಇವೆ, ಕ್ರಮಗಳೆಲ್ಲ ಇವೆ. ಆದರೆ ಇದು ಜ್ಞಾನಯಜ್ಞ ಅಂತ ಹೇಳ್ತೀವಿ. ಜ್ಞಾನಯಜ್ಞ ಜ್ಞಾನಯಜ್ಞ ಅಂತ ಹೇಳಿದರೆ ನಮ್ಮ ಒಳಗಿರುವಂತಹ ಆಸುರಿಯ ಶಕ್ತಿಗಳನ್ನು, ಆಸುರಿಯ ಗುಣಗಳನ್ನು ಆ ಯೋಗಾಗ್ನಿಯಲ್ಲಿ ಸ್ವಾಹ ಮಾಡುವಂತಹ, ಅಂದ್ರೆ ಕೆಟ್ಟ ಗುಣಗಳನ್ನು ಸ್ವಾಹ ಮಾಡುವಂತಹ ಜ್ಞಾನಯಜ್ಞ. ಇದು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಅದೇ ನಾವು ವ್ರತಗಳೆಲ್ಲ ಒಂದು ದಿನ ಎರಡು ದಿನ ವರ್ಷಕ್ಕೆ ಒಂದು ದಿನ ಬಂತು ಅಂತ ಹೇಳಿ ಬಂದು ಹೋಯ್ತು ಅಂತ ಹೇಳಿರ್ತಾರೆ. ಆದರೆ ಇದು ಹಾಗಲ್ಲ, ನಾವು ನಿತ್ಯವೂ ಅಭ್ಯಾಸ ಮಾಡಬೇಕು, ಪ್ರತಿನಿತ್ಯವೂ ಧಾರಣೆ ಮಾಡಬೇಕು. ಎಂತಹ ಸಮಯ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಧಾರಣೆಯನ್ನು ಬಿಡಬಾರ್ದು. ಅದಕ್ಕೆ ಒಂದು ಭೂಮಿ ಬಿರಿದರೂ ಕೂಡ ಧರ್ಮವನ್ನು ಬಿಡಬಾರ್ದು ಅಂಥೇಳಿ ಒಂದು ಹಿಂದಿಯಲ್ಲಿ ಒಂದು ಮಾತಿದೆ. ಭೂಮಿ ಬಾಯಿ ತೆರೆದರೂ ಕೂಡ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ಆಮೇಲೆ ಅದಕ್ಕೆ ಅದರ ಜೊತೆಯಲ್ಲಿ ನಾವು ಇನ್ನೊಂದು ತಿಳ್ಕೊಂಡಿರಬೇಕು, ನಾವು ಏನು ಧಾರಣೆ ಮಾಡ್ತೇವೆ, ಏನು ನಾವು ಅನುಸರಿಸ್ತೇವೆ, ಅಳವಡಿಸ್ತೇವೆ, ಅದು ನಮ್ಮ ರಕ್ಷಣೆಯನ್ನು ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಒಂದು ಮಾತಿದೆ, ಇದು ಬಹಳ ದೊಡ್ಡ ಮಾತು. ಆದ್ದರಿಂದ ಧರ್ಮದಂತೆ ನಡೆಯಬೇಕು, ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇದೆಲ್ಲ ದೊಡ್ಡ ಮಾತೇನಲ್ಲ, ನಾವು ಅನುಸರಿಸುವಂತಹ ಸರಳವಾದಂತಹ ಮಾತು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ. ಇದು ಬರೇ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಹೋದವರ ಜೀವನದಲ್ಲಿ ಮಾತ್ರ ಮಾಡುವಂಥದ್ದಲ್ಲ, ಯಾರೂ ಈ ಧರ್ಮ ಪರಿಪಾಲನೆಯನ್ನು ಮಾಡಬೇಕು. ಆಗ ಏನಾಗ್ತದೆ, ಭೂಮಿಯಲ್ಲಿ ಅಥವಾ ಸಮಾಜದಲ್ಲಿ ಒಂದು ಸುಭಿಕ್ಷ ಉಂಟಾಗ್ತದೆ, ಸಮಾಜದಲ್ಲಿ ಒಂದು ಕಲ್ಯಾಣ ಉಂಟಾಗ್ತದೆ. ಈಗ ಎಷ್ಟೆಷ್ಟೋ ಯೋಜನೆಗಳನ್ನು ಹಾಕ್ಕೊಳ್ತಾರೆ ಸಮಾಜದ ಕಲ್ಯಾಣಕ್ಕಾಗಿ, ದೇಶದ ಪ್ರಗತಿಗಾಗಿ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಳ್ತಾರೆ, ಸ್ವಚ್ಛತೆಗಾಗಿ ಯೋಜನೆಗಳನ್ನು ಹಾಕ್ಕೊಳ್ತಾರೆ. ಆದರೆ ಮೊದಲು ವ್ಯಕ್ತಿ ತನ್ನೊಳಗೆ ತಾನು ಧಾರಣೆ ಮಾಡದೇ ಇದ್ದರೆ ಯಾವ ಯೋಜನೆಯೂ ಏನೂ ಫಲಕಾರಿಯಾಗುವುದಿಲ್ಲ. ಒಂದಷ್ಟು ಅದಕ್ಕೆ ಖರ್ಚು ವೆಚ್ಚ ಕಾರ್ಯಕ್ರಮಗಳು ಆಗ್ತೀವಷ್ಟೇ. ಆದ್ದರಿಂದ ಈ ಧಾರಣೆ ಎನ್ನುವುದು ಬಹಳ ಮುಖ್ಯವಾದಂತಹ ಅಂಶ. ಇಂತಹ ಧಾರಣೆಯನ್ನು ಈಶ್ವರ ವಿಶ್ವವಿದ್ಯಾಲಯ ಇವತ್ತು ನಮ್ಮ ಮುಂದೆ ಇಡುವುದಕ್ಕೆ ಕಾರಣ ಒಟ್ಟು ಸಮಾಜ ಒಂದು ವಿಶ್ವಶಾಂತಿಯ ಉದಾಹರಣೆ. ಸ್ವ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ನಾನು ಧಾರಣೆ ಮಾಡಿದರೆ ನನ್ನಂತೆ ಅನೇಕರು ಧಾರಣೆ ಮಾಡಲಿಕ್ಕೂ ನಾನು ಪ್ರೇರಣೆ ಕೊಟ್ಟ ಹಾಗೆ ಆಗ್ತದೆ. ಅಷ್ಟೇ ಅಲ್ಲ, ನಾನು ಒಬ್ಬನೇ ಧಾರಣೆ ಮಾಡಿದರೆ ಸಾಲದು, ಎಲ್ಲರೂ ಇದನ್ನು ಧಾರಣೆ ಮಾಡಬೇಕು ಎನ್ನುವುದು ಕೂಡ. ಧಾರಣೆ ಮಾಡುವ ಹಾಗೆ ನಾವು ಮಾಡಬೇಕು. ಈಗ ಕೆಲವು ಕಡೆ ಎಲ್ಲ ಹೋದ್ರೆ ಕೆಲವು ನಿಯಮಗಳನ್ನ ಮಾಡಲೇಬೇಕು ಅಂತ ಆ ತರದ ನಿಯಮಗಳಿರುತ್ತೆ, ಇದು ಹಾಗಲ್ಲ. ನಮ್ಮ ದೈನಂದಿನ ಬದುಕಿನಲ್ಲಿ ನಮ್ಮ ಆಹಾರ, ನಮ್ಮ ವಿಹಾರ ಸಾತ್ವಿಕತೆಗೆ ಒಂದು ಮಹತ್ವ. ಈಗ ಆಹಾರ ಅಂತ ಹೇಳುವಾಗ ನಾವೊಂದು ಧಾರಣೆ ಮಾಡುವಂತ ವಿಷಯ ಬರ್ತದೆ. ಯಾವಾಗ ನಮ್ಮಲ್ಲಿ ಸದ್ಭಾವನೆ ಇರ್ತದೆ, ಸಾತ್ವಿಕ ಗುಣ ಇರ್ತದೆ, ಆಗ ನಾವು ಅಂತಹ ಸಾತ್ವಿಕ ಆಹಾರವನ್ನೇ ಬಯಸ್ತೇವೆ. ಹೌದು, ಸಾತ್ವಿಕ ಅಲ್ಲದೇ ಇರುವ ಆಹಾರ ನಮಗೆ ಬೇಡ ಅಂತ ಕಾಣ್ತದೆ. ಹೌದು, ಸಾತ್ವಿಕವಾದ. ಆದರೆ
ಯಾರಿಗೂ ಒತ್ತಾಯ ಮಾಡುವ ಹಾಗಿಲ್ಲ. ಆದರೆ ಮೊದಲು ಅವರು ತಮ್ಮಲ್ಲಿ ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಬೇಕಷ್ಟೇ. ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಬೇಕು, ಸಾತ್ವಿಕವಾದ ಆಹಾರ ಪದ್ಧತಿ, ಒಂದು ಜೀವನ ಶೈಲಿ, ಸರಳತೆ. ಮತ್ತೆ ಆಹಾರ ಸೇವಿಸುವಾಗಲೂ ಈಗ ನಾವು ಎಲ್ಲ ಕಲುಷಿತವಾದ ಆಹಾರಗಳನ್ನು ಕಾಣ್ತಾ ಇದ್ದೀವಿ, ಬಹಳ ಆರ್ಟಿಫಿಷಿಯಲ್ ಆಹಾರಗಳನ್ನು ಕಾಣ್ತಾ ಇದ್ದೀವಿ. ಆಹಾರ ಪದ್ಧತಿಗಳೆಲ್ಲ ಬದಲಾಗಿದೆ, ಜಂಕ್ ಫುಡ್ ಗಳೆಲ್ಲ ಬಂದ್ಮೇಲೆ ಇವತ್ತು ಯಾರಿಗೆ ಏನ್ ತಿಂತಾರೆ ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ, ಅದು ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಏನನ್ನೂ ಯೋಚನೆ ಮಾಡದೆ ನಾವಿವತ್ತು ಪಾನೀಯಗಳನ್ನ ಆಹಾರಗಳನ್ನ ಸ್ವೀಕರಿಸ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಪ್ರಕೃತಿ ಇಷ್ಟು ಸಮೃದ್ಧವಾಗಿದೆ, ನಮ್ಮಲ್ಲಿ ಪ್ರಕೃತಿ ಸಂಪತ್ತು ಅಗಾಧವಾದದ್ದು, ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಅದನ್ನು ಅರ್ಥ ಮಾಡಿಕೊಳ್ಳದೆ ಆಹಾರವನ್ನು ಚೆಲ್ಲೋದಿರಲಿ, ಅದೆಲ್ಲ ಎಲ್ಲವನ್ನು ನಾವು ಗಮನಿಸಬೇಕಾಗುತ್ತೆ. ಪ್ರತಿಯೊಂದು ಆಹಾರದ ಒಂದು ತುತ್ತನ್ನು ತಿನ್ನುವಾಗಲೂ ಅದು ಭಗವಂತನಿಂದ ಬಂದದ್ದು ಅಂತ ಹೇಳುವಾಗ ಆಹಾರದ ಒಂದು ಒಂದು ಸಾಮಾನ್ಯ ಅದನ್ನು ಉಳಿಸುವ ದೃಷ್ಟಿ ಬೆಳೀತದೆ. ಯಾಕಂದ್ರೆ ಇವತ್ತು ಹಸುವಿನಿಂದ ಬಳಲ್ತಿರುವ ವಿಶ್ವದಲ್ಲಿ ಹಸುವಿನಿಂದ ಬಳಲ್ತಿರುವ ಸಂಖ್ಯೆ ಹೆಚ್ಚಿದೆ. ಮತ್ತು ಆಹಾರದ ವಿಷಯದಲ್ಲಿಯೂ ಕೂಡ ನಾವು ಆ ಸಾತ್ವಿಕವಾದ ಜೀವನವನ್ನು ದೃಷ್ಟಿ, ಹಾಗೆ ಸರಳತೆ ಇರಬಹುದು, ಪಾವಿತ್ರ್ಯತೆ ಇರಬಹುದು, ಇದೆಲ್ಲ ಒಂದು ಧಾರಣೆಯ ವಿಷಯಗಳು ಅಂತ ತಾವು ತಮ್ಮ ಮಾತಿನ ಮೂಲಕ. ಅಂದರೆ ಈ ವ್ರತಗಳಲ್ಲಿ ಒಂದು ದಿನ ಧಾರಣೆ ಮಾಡ್ತಾರೆ, ಆದರೆ ಈಶ್ವರೀ ವಿಶ್ವವಿದ್ಯಾಲಯದ ಶಿಕ್ಷಣದಲ್ಲಿ ಅವರು ಪ್ರತಿನಿತ್ಯ ಧಾರಣೆ ಮಾಡ್ತಾ ಮಾಡ್ತಾ ಇಲ್ಲಿ ಉಪವಾಸ ಅಂತ ಹೇಳುವಾಗ ಭಗವಂತನ ಜೊತೆ ಸಂಬಂಧ, ಭಗವಂತನ ಸಮೀಪ ಇರುವಂತಹದ್ದು ಅಂತ ಹೇಳುವಾಗ ಅಲ್ಲಿ ಉಪವಾಸ ಈ ದೇಹದಂಡನೆ ಮಾಡುವ ಪ್ರಶ್ನೆಯೇ ಇಲ್ಲ. ಆದರೆ ಯಾವಾಗ ನಾವು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಇರ್ತೇವೆ, ಅಂತಿಮ ಸಮಯದವರೆಗೆ ನಾವು ಭಗವಂತನ ಚಿಂತನೆಯಲ್ಲಿಯೇ ಇರುವಂತಹ ಒಂದು ಅಭ್ಯಾಸ ಮಾಡಿದಾಗ ಶರೀರ ಬಿಡುವುದು ಅನಾಯಾಸವಾಗಿರ್ತದೆ ಎನ್ನುವುದು ಅದರ ಮುಖ್ಯ ತತ್ವ. ವ್ರತವನ್ನ ಮಾಡ್ತಾರೆ, ಧಾರಣೆಯನ್ನ ಮಾಡ್ತಾರೆ, ಮೌನ ಮೊದಲಾದಂತ ಕೆಲವು ನಿಯಮಗಳಿವೆ. ಅಂತಹ ನಿಯಮಗಳ ಮೂಲಕ ಭಗವಂತನನ್ನ ನೋಡ್ತಾರೆ. ಅಂದ್ರೆ ಆ ಧಾರಣೆಯ ಗುಣಗಳಿಂದ ಭಗವಂತ ನಮ್ಗೆ ಹತ್ತಿರವಾಗ್ತಾನೆ, ಅಂತ ಸಾತ್ವಿಕವಾದ ಗುಣಗಳಿಂದ ಭಗವಂತ ನಮ್ಗೆ ಹತ್ತಿರವಾಗ್ತಾನೆ ಅಂತ. ಈ ಮಾತುಗಳಲ್ಲಿ ನಮಗೆ ವ್ಯಕ್ತವಾಗೋದು ಏನು ಅಂತಂದ್ರೆ, ಈಶ್ವರ ವಿಶ್ವವಿದ್ಯಾಲಯವು ಇವತ್ತು ಜಗತ್ತಿಗೆ ತನ್ನ ಸಂಕಲ್ಪದ ಮೂಲಕ, ತನ್ನ ಮಾತುಗಳ ಮೂಲಕ ಈ ಜ್ಞಾನವನ್ನು ಸಂವಹನ ಮಾಡ್ತಾ ಇದೆ. ಈ ಜ್ಞಾನ ಅದು ಧಾರಣೆಗೆ ಅನುಕೂಲವಾಗುವ ಹಾಗೆ, ನಮ್ಮ ನಿತ್ಯ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳುವ ಹಾಗೆ ಅಷ್ಟು ಸರಳವಾಗಿದೆ. ಆ ದೃಷ್ಟಿಯಿಂದ ಸರಳತೆಯೇ ಇದರ ಬಹಳ ಪ್ರಧಾನವಾದ ತತ್ವ ಅಂತ ನಮಗೆ. ಇಲ್ಲಿ ಯಾವ ದಂಡನೆಯೂ ಇಲ್ಲ, ದಂಡನೆಯೂ ಇಲ್ಲ, ದೇಹ ದಂಡನೆ ಸಹಜವಾದದ್ದು, ಸರಳವಾದದ್ದು, ಸಹಜವಾದ ಮತ್ತೆ ನಿರಂತರವಾದದ್ದು, ನಿರಂತರವಾದ ಯಾವುದು ನಿರ್ದಿಷ್ಟ ಅವಧಿಗೆ ಇದು ಮುಗಿದು ಹೋಗುದಿಲ್ಲ, ಮುಗಿದು ಹೋಗುವಂತ ಇದೇ ಜೀವನ ಆಗಿಬಿಡುತ್ತೆ. ಅದೊಂದು ಜೀವನ ಕ್ರಮ, ಶ್ರೇಷ್ಠ ಜೀವನ ಕ್ರಮ, ಅನುಸರಿಸಬೇಕಾದಂತ ಒಂದು ಲೈಫ್ ಸ್ಟೈಲ್ ಅಂತ ನಾವು ಅದನ್ನ ಕರೀತಾ ಇದ್ದೇವೆ. ಅಂತ ಉನ್ನತವಾದ ಲೈಫ್ ಸ್ಟೈಲ್ ಅಲ್ಲಿ ಈ ವಿಶ್ವದಾದ್ಯಂತ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಹೋದರ ಸಹೋದರಿಯರು ನಡೀತಾ ಇದ್ದಾರೆ. ಬಹಳ ಕಟ್ಟುನಿಟ್ಟಿನ ಕೆಲವು ನಿಯಮಗಳನ್ನು ಅನುಸರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅದು ವ್ಯಕ್ತಿ ಬದುಕಿಗೆ ಅನುಕೂಲ ಅಂತ, ಮನಸ್ಸಿನ ಮೇಲೆ ಪಡೆಯಬಹುದಾದಂತಹ ನಿಯಂತ್ರಣ ಅಂತ ಅರ್ಥ. ಏನನ್ನ ತಿನ್ಬೇಕು, ಏನನ್ನ ತಿನ್ನಬಾರದು, ಯಾವುದನ್ನ ಯೋಚನೆ ಮಾಡಬೇಕು, ಮಾಡಬಾರದು, ಈ ಒಂದು ಸ್ವಯಂ ನಿಯಂತ್ರಣವೇ ಇವತ್ತಿನ ಜೀವನವನ್ನು ಬದಲಿಸಬಹುದು ಅಂತ ಅನ್ಸುತ್ತೆ. ಅಣ್ಣವರೇ, ಇಲ್ಲಿವರೆಗೆ ತಾವು ಬಹಳ ಮೌಲಿಕವಾದ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಇದು ಈಶ್ವರೀ ವಿಶ್ವವಿದ್ಯಾಲಯದ ವಿಶೇಷತೆಯನ್ನು ನಮ್ಮ ಮುಂದೆ ತೆರೆದಿಟ್ಕೊಂಡ ಹಾಗೆ ಆಯಿತು. ಆ ಮೂಲಕ ಈ ವಿಶ್ವ ಕಲ್ಯಾಣದ ಉದಾತ್ತ ದೃಷ್ಟಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋ ಸಂದೇಶವನ್ನು ಕೊಟ್ರಿ. ನಿಮಗೆ ಪರವಾಗಿ ವಂದನೆಗಳು. ಓಂ ಶಾಂತಿ. ಬಂಧುಗಳೇ, ಈ ಸಂಚಿಕೆಯಲ್ಲಿ ನಾವು ಧಾರಣೆ ಈ ವಿಶೇಷವಾದ ಈ ವಿಚಾರವನ್ನು ಕೇಳಿದ್ವಿ. ಈ ಧಾರಣೆಯ ಮೂಲಕ ಮನುಷ್ಯ ತನ್ನ ಶ್ರೇಷ್ಠತೆಯನ್ನು ಪಡೆಯಬಹುದು, ತನ್ನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಪಡೆಯಬಹುದು, ಸ್ವಕಲ್ಯಾಣದ ಮೂಲಕ ವಿಶ್ವ ಕಲ್ಯಾಣದ ಭಾವವನ್ನು ಬೆಳೆಸ್ಕೊಳ್ಳಬಹುದು. ಹಾಗಾಗಿ ಇಂತಹ ಧಾರಣೆ ನಮ್ಮ ಬದುಕಿಗೆ ಕೆಲವಾದರೂ ನಿಯಮಗಳನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ನಿಯಮಗಳಿಲ್ಲದ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಒಂದು ನಿಯಮ ಇದೆ. ಚಲಿಸುವ ಸೂರ್ಯನಿಗೂ ಚಂದ್ರನಿಗೂ ಒಂದು ನಿಯಮದ ಪ್ರಕಾರವೇ ಅವನು ಬದುಕುತ್ತಾನೆ. ಹಾಗಾಗಿ ಅವನ ಸರ್ವೈವಲ್ ಕೂಡ ಅಂತಹ ನಿಯಮಗಳ, ಪ್ರಕೃತಿ ಯಾವುದೋ ಒಂದು ನಿಯಮದ ಹಂತದಲ್ಲಿ ಅದು ಸಾಗ್ತಾ ಹೋಗುತ್ತೆ. ಹಾಗಾಗಿ ಮನುಷ್ಯನ ಬದುಕಿಗೆ ನಿಯಮಗಳು ಬೇಕು. ಆ ನಿಯಮಗಳನ್ನು ಅನುಸರಿಸುವುದರ ಮೂಲಕ ನಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳಬಹುದು ಅನ್ನುವುದನ್ನು ಅಣ್ಣವರ ಮಾತುಗಳ ಮೂಲಕ ನಾವು ತಿಳ್ಕೊಂಡ್ವಿ.
ಇವತ್ತಿನ ಈ ಸಂಚಿಕೆಯನ್ನು ನಾವು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ನಾಳೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದಿಗೆ ಬರ್ತಾ ಇದ್ದೇವೆ. ನಮಸ್ಕಾರ. Thank you.